ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆಲ್ಲ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ವೇಳೆ ನೀವು ನಿಮ್ಮ ಲೈಫ್ನಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದಲ್ಲಿ ಸಾಮಾನ್ಯವಾಗಿ ಈ ವಿಷಯಗಳನ್ನು ನೀವು ನೋಡಿರಬಹುದು. ಮಗು ಜನಿಸಿದ ನಂತರ ಮನೆಯವರು ಆ ಮಗುವಿಗೆ ಕಪ್ಪು ಚುಕ್ಕೆ ಇಡೋದಾಗ್ರಿ, ದೃಷ್ಟಿಗಳನ್ನು ತೆಗೆಯೋದು ಅಥವಾ ಕಪ್ಪು ದಾರಗಳನ್ನು ಕಟ್ಟೋದನ್ನು ಮಾಡ್ತಾರೆ. ಆದರೆ ಎಂದಾದರೂ ನೀವು ಇದರ ಹಿಂದೆ ಇರುವ ರಹಸ್ಯವನ್ನು ತಿಳಿಯಲು ಪ್ರಯತ್ನ ಮಾಡಿದ್ದೀರಾ? ನಾವಂತೂ ಸಮಯದ ಜೊತೆ ಮುಂದುವರಿತಾ ಇದ್ದೀವಿ. ಹಳೆಯ ಪದ್ಧತಿಗಳು, ಸಂಸ್ಕೃತಿಗಳನ್ನು ನಾವು ಮರೀತಾ ಹೋಗ್ತಾ ಇದ್ದೀವಿ. ಇದರ ಪ್ರಭಾವ ನಮ್ಮ ಸಂಸ್ಕೃತಿಯ ಜೊತೆ ನೋಡಲು ನಿಮಗೆ ಸಿಗುತ್ತೆ. ಇಂದು ನಾವು ಯಾವ ಸಮಾಜದಲ್ಲಿದ್ದೇವೋ ಅದರಲ್ಲಿ ಸುಳ್ಳು, ಮೋಸ, ಕಪಟಗಳಾಗಲಿ, ಸ್ವಾರ್ಥದಂತಹ ಭಾವನೆಗಳು ತುಂಬಿಕೊಂಡಿವೆ. ಇಂಥ ಸ್ಥಿತಿಯಲ್ಲಿ ನಮ್ಮ ಹಿರಿಯರು ತಿಳಿಸಿಕೊಟ್ಟ ಕೆಲವು ಉಪಾಯಗಳು ನಮ್ಮ ಕೆಲಸಕ್ಕೆ ಬರುತ್ತವೆ. ಇದೇ ವಿಷಯಗಳನ್ನು ಗಮನವಿಟ್ಟು ನಾವು ನಿಮಗೆ ಇಂದು ಕೆಲವು ಮಾಹಿತಿಗಳನ್ನು ತಿಳಿಸಲಿದ್ದೇವೆ. ಇಲ್ಲಿ ನೀವು ಕಪ್ಪು ದಾರಗಳನ್ನು ಬಳಸಿಕೊಂಡು ನಿಮ್ಮ ಜೀವನದಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳನ್ನು ನಾಶಗೊಳಿಸಬಹುದು. ಒಂದು ವೇಳೆ ಯಾವುದಾದ್ರೂ ಕೆಟ್ಟ ಶಕ್ತಿ ನಿಮ್ಮ ದಾರಿಯಲ್ಲಿ ಅಡ್ಡ ಬರ್ತಾ ಇದೆ ಅಂತ ನಿಮಗೆ ಏನಾದರೂ ಅನ್ನಿಸ್ತಾ ಇದ್ರೆ, ಇಲ್ಲ ನಿಮ್ಮ ಕುಟುಂಬದ ಮೇಲೆ ಯಾವುದಾದ್ರೂ ಕೆಟ್ಟ ದೃಷ್ಟಿ ಬಿದ್ದಿದೆ ಅಂತ ನಿಮ್ಗೆ ಏನಾದರೂ ಅನ್ನಿಸ್ತಾ ಇದ್ರೆ, ಈ ವಿಡಿಯೋವನ್ನು ಅಂತ್ಯದವರೆಗೆ ನೀವು ಖಂಡಿತ ನೋಡಿ ಮತ್ತು ಈ ಉಪಾಯಗಳನ್ನು ನೀವು ಒಂದು ಬಾರಿ ಪ್ರಯತ್ನ ಆದರೂ ಮಾಡಿ. ಹಾಗಾದರೆ ಬನ್ನಿ, ಕಪ್ಪು ದಾರಕ್ಕೆ ಸಂಬಂಧಿಸಿದಂಥ ಕೆಲವು ಉಪಾಯಗಳನ್ನು ಇಂದು ನಾವು ನಿಮಗೆ ವಿವರವಾಗಿ ತಿಳಿಸ್ತೀವಿ. ಆದರೆ ಸ್ನೇಹಿತರೆ, ಅದಕ್ಕೂ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ವಿಡಿಯೋವನ್ನು ಲೈಕ್ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ನೀವು ಇಲ್ಲಿಯ ತನಕ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಇರುವ ಕೆಂಪು ಬಟನ್ ಓದಿ ಪಕ್ಕದಲ್ಲಿರುವ ಬೆಲ್ ಕೂಡ ಓದಿ ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ದಿನವೂ ಇಂಥ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು. ನಂಬರ್ ಒನ್, ನಿಮಗೆ ಹೇಳಬೇಕಂದ್ರೆ ಕಪ್ಪು ದಾರ ನಕಾರಾತ್ಮಕ ಶಕ್ತಿಯನ್ನು ನಾಶಗೊಳಿಸುವಂಥ ಕೆಲಸ ಮಾಡುತ್ತದೆ. ಈ ಕಾರಣದಿಂದ ಕೆಟ್ಟ ಶಕ್ತಿಗಳಿಂದ ಉಳಿದುಕೊಳ್ಳಲು ಕಪ್ಪು ದಾರ ಆಗಲಿ, ಕಪ್ಪು ಬೊಟ್ಟು ಆಗಲಿ ಅಥವಾ ಕಪ್ಪು ಬಟ್ಟೆಗಳ ಬಳಕೆಯನ್ನು ಮಾಡ್ತಾರೆ. ಕಪ್ಪು ದಾರವು ಅದರಲ್ಲಿ ಎಲ್ಲಕ್ಕಿಂತ ಪ್ರಭಾವಶಾಲಿ ಮತ್ತು ಶಕ್ತಿಶಾಲಿಯಾಗಿದೆ. ಒಂದು ವೇಳೆ ನಿಮ್ಮನೆಯಲ್ಲಿ ಏನಾದರೂ ಜಗಳಗಳು ಹೆಚ್ಚಾಗಿ ಆಗ್ತಾಯಿದ್ರೆ ಇವುಗಳನ್ನು ನಿಲ್ಲಿಸಲು ನೀವೇನು ಮಾಡಬೇಕಪ್ಪ ಅಂದರೆ, ಶನಿವಾರ ದಿನದಂದು ಶನಿ ಮಹಾರಾಜರ ಮಂದಿರಕ್ಕೆ ಹೋಗಿ 1 ಮೀಟರ್ ಕಪ್ಪು ದಾರವನ್ನು ತೆಗೆದುಕೊಳ್ಳಿ. ಅದರಲ್ಲಿ 108 ಗಂಟುಗಳನ್ನು ಹಾಕಿರಿ. ಗಂಟುಗಳನ್ನು ಹಾಕುವಾಗ ಓಂ ಶನಿಶ್ಚರಾಯ ನಮಃ ಅನ್ನೋ ಮಂತ್ರವನ್ನು ಜಪ ಮಾಡಿ. ಒಂದು ವೇಳೆ ಅಕ್ಕಪಕ್ಕದಲ್ಲಿ ಶನಿ ಮಹಾರಾಜರ ಮಂದಿರವೇನಾದರೂ ಇಲ್ಲ ಅಂದರೆ ಮನೆಯಲ್ಲೂ ಸಹ ನೀವು ಈ ಒಂದು ಉಪಾಯವನ್ನು ಮಾಡಬಹುದು. ನಂತರ ನೀವು ಈ ದಾರವನ್ನು ನಿಮ್ಮ ಮನೆಯ ಮುಖ್ಯದ್ವಾರದ ಬಳಿ ಕಟ್ಟಿರಿ. ಇದರಿಂದ ಮನೆಯ ಒಳಗಡೆ ಕೆಟ್ಟ ದೃಷ್ಟಿಗಳಾಗಲಿ, ಕೆಟ್ಟ ಶಕ್ತಿಗಳು ಪ್ರವೇಶ ಮಾಡೋದಿಲ್ಲ. ಇನ್ನು ಎರಡನೇದಾಗಿರೋ ಉಪಾಯ ಏನಿದೆ ಅಂದರೆ, ನಿಮ್ಮ ಮನೆಯಲ್ಲಿರುವಂಥ ಸದಸ್ಯರ ಆರೋಗ್ಯ ಏನಾದರೂ ಸುಧಾರಿಸ್ತಿಲ್ಲ ಅಂದರೆ ಮತ್ತು ಪದೇ ಪದೇ ಅವರು ಯಾವುದಾದ್ರೂ ಕಷ್ಟಗಳನ್ನು ಎದುರಿಸುವ ಸ್ಥಿತಿ ಏನಾದರೂ ಅವ್ರಿಗೆ ಬರ್ತಾ ಇದ್ರೆ, ಇದಕ್ಕಾಗಿ ನೀವು ಕಪ್ಪು ದಾರವನ್ನು ಮಂದಿರಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಸ್ವಲ್ಪ ಕುಂಕುಮವನ್ನು ಅದರಲ್ಲಿ ಹಚ್ಕೊಂಡು ನಿಮ್ಮ ಬಳಿ ಇಟ್ಕೊಳ್ಳಿ. ಮಾರನೇ ದಿನ ಸ್ವಚ್ಛಗೊಳಿಸಿ ಅವುಗಳನ್ನು ಮನೆಯಲ್ಲಿರುವಂಥ ಸದಸ್ಯರ ಕಾಲಲ್ಲಿ ಕಟ್ಟಿರಿ. ಇದರಿಂದ ಅವರ ಅಕ್ಕಪಕ್ಕದಲ್ಲಿರುವಂಥ ಕೆಟ್ಟ ಶಕ್ತಿಗಳು ನಾಶಗೊಳ್ಳುತ್ತವೆ ಮತ್ತು ಯಾವ ಕೆಟ್ಟ ದೃಷ್ಟಿಗಳು ಅವರನ್ನು ಸ್ಪರ್ಶ ಮಾಡಲು ಸಾಧ್ಯವಾಗೋದಿಲ್ಲ. ಇನ್ನು ಮೂರನೆಯ ಉಪಾಯ, ಗರ್ಭವತಿ ಮಹಿಳೆಯರಿಗೆ ಸಾಮಾನ್ಯವಾಗಿ ಬೇಗನೆ ದೃಷ್ಟಿ ಅಂಟಿಕೊಳ್ಳುತ್ತದೆ. ಕೆಲವೊಮ್ಮೆ ಅವರ ಮಗುವಿನ ಮೇಲೂ ಇದರ ಕೆಟ್ಟ ಪ್ರಭಾವ ಬೀರಬಹುದು. ಕಪ್ಪು ದಾರವನ್ನು ಗರ್ಭವತಿ ಮಹಿಳೆಯಷ್ಟು ಅಳತೆ ಮಾಡಿ ನಂತರ ಅದನ್ನು ಅವರ ತಲೆಯ ಮೇಲೆ 3 ಬಾರಿ ತಿರುಗಿಸಿ, ನಂತರ ಈ ದಾರವನ್ನು ಅರಳಿ ಮರದ ಕೆಳಗಡೆ ಹೂತು ಹಾಕಿ ಅಥವಾ ನದಿಯಲ್ಲಿ ವಿಸರ್ಜನೆ ಮಾಡಿರಿ. ಈ ಉಪಾಯವನ್ನು ನೀವು ಮಗು ಜನಿಸುವ ತನಕ ಮಾಡಿರಿ. ಇದರಿಂದ ಗರ್ಭವತಿ ಮಹಿಳೆಯ ಅಕ್ಕಪಕ್ಕದಲ್ಲಿ ಯಾವ ಕೆಟ್ಟ ದೃಷ್ಟಿಗಳು ಸುಳಿಯೋದಿಲ್ಲ. ಕಪ್ಪು ದಾರದಲ್ಲಿ ರುದ್ರಾಕ್ಷಿಯನ್ನು ಹಾಕಿಕೊಂಡು ತೋಳುಗಳಲ್ಲಿ ಕಟ್ಕೊಳ್ಳೋದ್ರಿಂದ ತುಂಬಾ ಲಾಭ ಆಗುತ್ತದೆ. ಹಳೆ ಕಪ್ಪು ದಾರವನ್ನು ಎಂದಿಗೂ ನೀವು ಅರಳಿ ಮರದ ಕೆಳಗಡೆ ನೆಲದಲ್ಲಿ ಹುಗಿಯಬೇಕು, ಇಲ್ಲ ನದಿಯಲ್ಲಿ ನೀವು ವಿಸರ್ಜನೆ ಮಾಡಬಹುದು. ಇಲ್ಲಾಂದರೆ ಕೆಲವು ಜನರಂತೂ ಇದನ್ನು ಕೆಟ್ಟ ಕಾರ್ಯಗಳಲ್ಲಿ ಉಪಯೋಗಿಸಲು ಬಳಸ್ತಾರೆ. ಒಂದು ವೇಳೆ ಕಾಲಿನ ಹೆಬ್ಬೆರಳಿನಲ್ಲಿ ಕಪ್ಪು ದಾರವನ್ನು ಕಟ್ಕೊಂಡ್ರೆ ಕೆಟ್ಟ ಶಕ್ತಿಯ ಪ್ರಭಾವವು ನಿಮ್ಮ ಮೇಲೆ ಬೀಳೋದಿಲ್ಲ. ಕಪ್ಪು ದಾರವನ್ನು ಮಂದಿರದ ಪೂಜಾರಿ ಕಡೆಯಿಂದ ಅಥವಾ ಸ್ವಯಂ ನೀವೇ ಖರೀದಿಸಿ ಅದನ್ನು ಧರಿಸ್ಕೊಳ್ಳಿ. ಯಾರೋ ಒಬ್ಬರು ಕೊಟ್ಟ ಕಪ್ಪು ದಾರವನ್ನು ನೀವು ಧರಿಸಲೇಬಾರದು. ಮಾಹಿತಿ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ರೀತಿಯಲ್ಲಿ ನಿಮ್ಮಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಗುರುಗಳಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ. ನಂಬಿಕೆ ಇಟ್ಟು ಕರೆ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.